ಇಂಥ ಗುಂಡಿಗಳನ್ನು ಮುಚ್ಚೋದಕ್ಕೆ ಯಾಕಿನ್ನೂ ಕೂಡ ಸರ್ಕಾರ BBMP ಮುಂದಾಗ್ತಾ ಇಲ್ಲ? ಇದು ರಾಜಧಾನಿಯ ಸ್ಥಿತಿ ದೇವರೇ, IT ಸಿಟಿಗೆ ದೇವರೇ ಗತಿ. ಈ ರಸ್ತೆಗಳನ್ನು, ಈ ಗುಂಡಿಗಳನ್ನು ಮುಚ್ಚೋದು ಯಾವಾಗು? ಗುಂಡಿ ಮುಕ್ತ ಈ ರಾಜಧಾನಿಯನ್ನು ನೋಡೋದು ಯಾವಾಗು? ಇನ್ನು ಎಷ್ಟು ವರ್ಷಗಳು ಕಳೆದರೂ ಕೂಡ ಈ ಗುಂಡಿಗಳ ಅವಾಂತರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೆಂಗಳೂರು ಜನರಿಗೆ ಸಾಧ್ಯನೇ ಇಲ್ಲ. ಬ್ರ್ಯಾಂಡ್ ಬೆಂಗಳೂರನ್ನು ಕನಸು ಕಾಣ್ತಾ ಇರುವಂಥ DKC ಅವರು ಏನು ಮಾಡ್ತಾ ಇದ್ದಾರೆ? DK ಶಿವಕುಮಾರ್ ಅವರೇ, ಒಂದ್ಸರಿ ಈ ಕಡೆ ನೋಡಿ. ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ರಸ್ತೆ ಗುಂಡಿಗಳಿಗೆ ಅದೆಷ್ಟು ಜೀವಗಳು ಬಲಿಯಾಗ್ತಾ ಹೋಗುತ್ತಿಲ್ಲ? ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ಸಾಕು, ಎಲ್ಲೋ ಕೆಲವೊಂದಷ್ಟು ರಸ್ತೆಗಳು ಕರೆಕ್ಟಾಗಿವೆ ಇಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ, ಅದನ್ನು ತೋರಿಸ್ತಾ ಇದ್ದೀವಿ. ಕೆಲವೊಂದಷ್ಟು ರಸ್ತೆಗಳು ನೀಟಾಗಿವೆ, ಬಟ್ ಎಲ್ಲಿ ಹೆಚ್ಚು ಜನ ಓಡಾಡ್ತಾರೋ ಆ ಜಾಗಗಳಲ್ಲಿ ಗುಂಡಿಗಳು ಬಿದ್ದಿದೆ. ನಾವೇನು ಬರೀ ಗುಂಡಿ ಬಿದ್ದಿರೋ ರಸ್ತೆನೆ ತೋರಿಸ್ತಾ ಇಲ್ಲ, ಪರವಾಗಿಲ್ಲ ಒಂದೊಂದು ಕಡೆ ಒಳ್ಳೆ ರಸ್ತೆಗಳು ಇದೆ, ಆದರೆ ಅಲ್ಲೂ ನಿರ್ವಹಣೆ ಕೊರತೆ ಇದೆ. ಅಲ್ಲೂ ಮಳೆ ಬಂದರೆ ನೀರು ನಿಂತ್ಕೊಳ್ಳುತ್ತೆ, ಅಲ್ಲೂ ಮಳೆ ಬಂದರೆ ವಾಹನಗಳು ಓಡಾಡೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೆಷ್ಟು ಬಾರಿ ನಾವು ಸುದ್ದಿಯನ್ನು ಮಾಡಿದರೂ ಕೂಡ ಈ ಬಗ್ಗೆ BBMP ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಕನಿಕರ ಇಲ್ಲ. ನೋಡಿ, ನಡು ರಸ್ತೆಯಲ್ಲೇ ಈ ರೀತಿಯಾಗಿ ಗುಂಡಿಗಳಿದ್ದರೆ ಜನ ಹೆಂಗೆ ಓಡಾಡಬೇಕು? ಇಂಥ ರಸ್ತೆ ಗುಂಡಿಗಳಿಗೆ ಅದೆಷ್ಟು ಬಲಿಯಾಗಿದಾವೋ ಗೊತ್ತಿಲ್ಲ. ಕೆಲವು ಸರಿ ಗುಂಡಿ ತಪ್ಪಿಸೋಕಂತ ಹೋಗಿ BBMP ಬಸ್ಗಳ ಚಕ್ರಕ್ಕೆ ಸಿಲುಕಿ ಅದೆಷ್ಟು ಜನ ಸತ್ತು ಹೋಗಿದ್ದಾರೆ ಅಂತ ಕೂಡ ಗೊತ್ತು. ಅದೆಷ್ಟೋ ಗೂಡ್ಸ್ ಲಾರಿಗಳು ಜನರ ಮೇಲೆ ಹಾರಿ ಹೋಗಿರೋದು ಕೂಡ ನಾವು ಸುದ್ದಿಗಳನ್ನು ಮಾಡಿರ್ತೀವಿ. ಹೀಗೆ ನಾನಾ ರೀತಿಯಾಗಿ ಇವತ್ತು ಬೆಂಗಳೂರಿನ ರಾಜಧಾನಿಯ ಗುಂಡಿಗಳು ಜನಸಾಮಾನ್ಯರ ಜೀವ ತೆಗೆಯುವಂಥ ಯಮಗುಂಡಿಗಳಾಗಿ ಮಾರ್ಪಡಿವೆ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಳು ಕಿತ್ತು ಹೋಗಿ ಸವಾರರಿಗೆ ಸವಾಲು ಎದುರಾಗ್ತಾ ಇದೆ ಓಡಾಡೋದಕ್ಕೆ. ಅದೆಷ್ಟು ಮಂದಿ ರಸ್ತೆ ಗುಂಡಿಗಳಿಗೆ ಬಿದ್ದು ಯಮನ ಪಾಲಾಗಿದ್ದಾರೋ ಲೆಕ್ಕವೇ ಇಲ್ಲ. ಬೆಂಗಳೂರಲ್ಲಿ ಎಷ್ಟು ಗುಂಡಿಗಳಿದ್ದಾವೋ ಅಷ್ಟು ಸಾವಾಗಿವೆ. ಇಡೀ ಬೆಂಗಳೂರಿನಾದ್ಯಂತ ನಾವೆಷ್ಟು ಗುಂಡಿಗಳನ್ನು ಹುಡುಕೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಾವುಗಳನ್ನು ನಾವು ನೋಡ್ಬೋದು. ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಿದ್ದಾರೆ BBMP ಅಧಿಕಾರಿಗಳು. ಆ ರೀತಿ ನಡ್ಕೊಳ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಳು ಕಿತ್ತು ಹೋಗಿ ಅದೆಷ್ಟು ಮಂದಿ ಆ ರಸ್ತೆಗಳ ಗುಂಡಿಗಳಲ್ಲಿ ಬಲಿಯಾಗಿ ಇವತ್ತು ಅದೆಷ್ಟೋ ಕುಟುಂಬ ಬೀದಿಗೆ ಬಂದಿದೆ. ಆ ಕುಟುಂಬಗಳ ಬದುಕು ಮೂರಾಬಟ್ಟೆ ಆಗಿದೆ. ಆ ಕುಟುಂಬಗಳ ಜೀವನ ಅತಂತ್ರ ಆಗಿದೆ. ರಸ್ತೆಗಳಲ್ಲಿ ಓಡಾಡುವಂಥ ಜನರು ಈ ರೀತಿಯ ಗುಂಡಿಗಳಿಗೆ ಸಾವನ್ನಪ್ಪುತ್ತಾ ಇದ್ದರೂ ಕೂಡ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. 2 ವಾರದಿಂದ ಮಳೆ ಸುರಿತಾ ಇದೆ. ಮಳೆ ಸುರಿದಂಥ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಅವಾಂತರ ಗುಂಡಿಗಳಿಂದ ಆಗ್ತಾ ಇದೆ. ಏನು ಗೊತ್ತಾಗೋದೇ ಇಲ್ಲ ಸ್ವಾಮಿ. ರಸ್ತೆಗಳಲ್ಲಿ ನೀರು ನಿಂತಾಗ ಕೆರೆಗಳಂತೆ ಕಾಣ್ತವೆ, ಅಲ್ಲಿ ಗುಂಡಿ ಇದೆಯಂತ ಗೊತ್ತಾಗುತ್ತಾ? ಏನು ಗೊತ್ತಾಗುತ್ತೆ ಹೇಳಿ? ಜನಸಾಮಾನ್ಯರು ಸುಮ್ಮನೆ ಕಣ್ಣು ಮುಚ್ಕೊಂಡು ಓಡಾಡಬೇಕು. ಯಾವನ್ ಬಿದ್ದು ಸಾಯ್ತಾನೋ ಅವನು ಸಾಯ್ಲಿ, ನಮಗೇನು ಆಗಬೇಕು ಅಂತಾರೆ ಅಧಿಕಾರಿಗಳು, ನಾವೇನು ಮಾಡೋಣ ಅಂತಾರೆ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ BBMP ಅಧಿಕಾರಿಗಳು. ನೋಡಿ, ಈ ಒಳ್ಳೆ ಅದ್ಯಾವುದೋ ನಾವು ಚಂದ್ರಯಾನ ವಿಸಲ್ಸ್ ನೋಡ್ತೀವಲ್ಲ, ಚಂದ್ರನ ಮೇಲ್ಮೈ ಹಿಂಗೆ ಕಾಣುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲಂದರೆ ಅಲ್ಲಿ ತೂತು ಬಿದ್ದಿರುವಂಥ ರಸ್ತೆಗಳು, ಎಲ್ಲಂದರೆ ಅಲ್ಲಿ ಒಳ್ಳೆ ಕೆರೆ ಹುಂಡಗಳು ನಿರ್ಮಾಣ ಮಾಡದಂತೆ ಇದ್ದಾವೆ. ರಸ್ತೆ ಬದಿ ಏನು ಫುಟ್ಪಾತ್ ಇರ್ತಾವಲ್ಲ, ಅಲ್ಲೂ ಕೂಡ ಸರಿಯಾಗಿ ಓಡಾಡೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. ಸ್ವಲ್ಪ ಯಾಮಾರಿದರೆ ಸಾಕು, ಹಂಗೆ ಚರಂಡಿಗೆ ಬಿದ್ದೋಗ್ತೀವಿ. ಸ್ವಲ್ಪ ಯಾಮಾರಿದರೆ ಸಾಕು, ಹಂಗೆ ರೋಡಲ್ಲಿ ನಮ್ಮ ಜೀವ ಹೋಗಿರುತ್ತೆ.
ಮನೇಲಿ ಹೆಂಡ್ರು ಮಕ್ಕಳನ್ನ ಕರ್ಕೊಂಡು ರಸ್ತೆಯಲ್ಲಿ ಓಡಾಡೋಕ್ಕೆ ಸಾಧ್ಯ ಏನ್ರಿ? ಎಲ್ಲಿ ಬೇಕಲ್ಲಿ ಬಿದ್ದು ಸಾಯ್ಬೇಕ್ರಿ ಇಂಥ ರಸ್ತೆಗಳಲ್ಲಿ? ಈ ಬಗ್ಗೆ ಸರ್ಕಾರ ಯಾವಾಗ ರೀ ಗಮನ ಹರಿಸುತ್ತೆ? ಯಾವಾಗ ರೀ ಬ್ರ್ಯಾಂಡ್ ಬೆಂಗಳೂರು ಗುಂಡಿ ಮುಚ್ಚೋಕ್ಕಾಗಿಲ್ಲ ಅಂದರೆ ಬ್ರ್ಯಾಂಡ್ ಎಲ್ಲರಿ ತತ್ತೀರಾ? ಬ್ರ್ಯಾಂಡ್ ಇದೆ ನಮ್ಮ ಬೆಂಗಳೂರಿನ ರಸ್ತೆಗಳಿಗಿರ್ತಕ್ಕಂಥ ಬ್ರ್ಯಾಂಡೇ ಗುಂಡಿ. ಗುಂಡಿ ರಸ್ತೆಗಳೇ ದೊಡ್ಡ ಬ್ರ್ಯಾಂಡ್. ಇಡೀ ದೇಶದಾದ್ಯಂತ ಇಂಥ ಪರಿ ಗುಂಡಿಗಳಿರುವಂಥ ರಸ್ತೆಗಳು ಎಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಅದೇನೋ ಗಿನ್ನಿಸ್ ಬುಕ್ ರೆಕಾರ್ಡ್ ಕೊಟ್ಟರು ಕೊಡ್ಬೋದು ನಮ್ಮ ಬೆಂಗಳೂರಿಗೆ. ಯಾರ ರಸ್ತೆಗಾದರೂ ಹೋಗಿ, ಆ ರಸ್ತೆಯಲ್ಲಿ ಗುಂಡಿ ಇರಲ್ಲ ಅಂತ ಹೇಳಂಗೇ ಇಲ್ಲ. ಒಂಥರ ಸ್ಪೀಡ್ ಬ್ರೇಕರ್ ಇದ್ದಂಗೆ 500, 200, 300 ಮೀಟ್ರಿಗೆ ಒಂದು ಗುಂಡಿ. ಆ ಕೌಂಟ್ ಮಾಡ್ಕೊಂಡು ಹೋದ್ರಗಿನ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಲ್ಲಿ, ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ಬೆಂಗಳೂರಿನ ರಸ್ತೆಗಳು ಖಂಡಿತ ಇರ್ತವೆ. ಅಂಥದ್ದೊಂದು ಗಿನ್ನಿಸ್ ದಾಖಲೆ ಮಾಡಿ ನಮ್ಮ BBMPಗೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಗಿನ್ನಿಸ್ ಬುಕ್ ಅವರು. ಇಂಥ ಸಾಧನೆ ಮಾಡಿದ್ದಾರೆ ಬೆಂಗಳೂರಿನ ಸರ್ಕಾರದವರು ಮತ್ತು ಬೆಂಗಳೂರಿನ BBMP ನಿರ್ವಹಣೆಯವರು ಅಂತ. ಎಷ್ಟು ಸರಿ ಸುದ್ದಿ ಮಾಡಿ, ಎಷ್ಟು ಸರಿ ರಿಯಾಲಿಟಿ ಚೆಕ್ ಮಾಡಿ, ಎಷ್ಟು ಸರಿ ಸರ್ಕಾರದ ಗಮನಕ್ಕೆ ಸೆಳೆದ್ರು, ಎಷ್ಟು ಸರಿ BBMPಗೆ ಹೇಳಿದರು. ಏ ದಿನ ಹೋಗಿಯವರಿಗೆ ಯಾರು ರೀ ತಲೆ ಕೆಡಿಸ್ಕೋತಾರೆ, ದಿನ ಅಳೋ ಸಾಯೋರಿಗೆ ಅಳೋರು ಯಾರು ಅನ್ನೋ ರೀತಿ ಕಿವಿ ಇದ್ದರೂ ಕೂಡ ಕೇಳಿಸ್ಕೊಳ್ಳದೆ, ಕಣ್ಣಿದ್ರೂ ಕೂಡ ಕ್ಯೂಡಾಗಿ ಕೂತಿರ್ತಾರೆ. ಸೊ ಒಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ರಸ್ತೆಗಳ ಈ ಗುಂಡಿ ಗಂಡಾಂತರಕ್ಕೆ ಮುಕ್ತಿ ಸಿಗೋದು ಯಾವಾಗ್ರಿ? ಮುಖ್ಯಮಂತ್ರಿಗಳು ಇವತ್ತು ಸಿಟಿ ರೌಂಡ್ಸ್ ಹೊಡಿತಿದ್ದಾರೆ, ಕೌಂಟ್ ಮಾಡಬೇಕು. ಬೆಂಗಳೂರಿನ ಪ್ರಮುಖ ಸರ್ಕಲ್ಗಳಲ್ಲೇ ಗುಂಡಿಗಳ ದರ್ಬಾರ್. ಯಾವುದೇ ಮುಖ್ಯ ರಸ್ತೆಗೋಗಿ, ಯಾವುದೇ ಮುಖ್ಯ ಸರ್ಕಲ್ಗೋಗಿ ಗುಂಡಿಯ ಹುಂಡಿ ಕಾಣುತ್ತೆ. ವಾಹನ ಸವಾರರು, ವ್ಯಾಪಾರಸ್ಥರು, ಚಾಲಕರು ಇಡೀ ಶಾಪ ಆಗ್ತಿದ್ದಾರೆ ಸರ್ಕಾರಗಳಿಗೆ. ಅದೆಷ್ಟು ಬಾರಿ ನಾವು ಬೈಟ್ ತೊಗೊಳಕ್ಕೆ ಹೋದಾಗ ಎಷ್ಟು ಹೇಳಿದ್ರೆ ಇಷ್ಟೇ ಸ್ವಾಮಿ, ಇವೆಲ್ಲ ಮಂಡಕ್ಕೆ ಬಿದ್ದಿರೋ ಸರ್ಕಾರ, ಮಂಡಕ್ಕೆ ಬಿದ್ದಿರೋ ಅಧಿಕಾರಿಗಳು, ಹೇಳಂಗಿಲ್ಲ ಕೇಳಂಗಿಲ್ಲ ಅಂತಾರೆ. KR ಮಾರ್ಕೆಟ್ನ ರಸ್ತೆಗಳಲ್ಲೂ ಕೂಡ ಗುಂಡಿಗಳ ಗಂಡಾಂತರ. ಎಷ್ಟೇ ವಾಹನ ಸವಾರರು, ವ್ಯಾಪಾರಸ್ಥರು, ಜನಸಾಮಾನ್ಯರು ಸರ್ಕಾರಕ್ಕೆ ಇಡೀ ಶಾಪ ಹಾಕಿದ್ರು, ಆ ಶಾಪ ಇವರುಗಳಿಗೆ ತಟ್ತಾ ಇಲ್ಲ. ದೇವ್ರಿಗೂ ಇವ್ರಿಗೆ ಹೇಳಿದರೆ, ಇವ್ರಿಗೇನು ಶಾಪ ಹಾಕಿದ್ರು ಏನು ತಟ್ಟದೇ ಇರೋಷ್ಟು ಬೇಸರ ಬಂದೋಗೈತೆ. ಬೆಂಗಳೂರಿನ ರಸ್ತೆಗಳಲ್ಲಿ ನಾನು ಸೇಫ್ ಆಗಿ ಹೊರಗೆ ಹೋಗಿ ಸೇಫ್ ಆಗಿ ಮನೆಗೆ ಬರ್ತೀನಿ ಅನ್ನೋ ಯಾವ ರಸ್ತೆಗಳು ಇಲ್ಲ. ಎಲ್ಲೆಲ್ಲೂ ಕೂಡ ಗುಂಡಿಗಳು. ಮಳೆಯಾಗಿ ಹಲವು ಗಂಟೆ ಕಳೆದರೂ ಕೂಡ ರಸ್ತೆ ಮೇಲೆ ನೀರು ನಿಂತ್ಕೊಂಡಿರ್ತವೆ. ಅದನ್ನಂತೂ ಕೇಳೋರಿಲ್ಲ ಹೇಳೋರಿಲ್ಲ. ಶಿವಾಜಿನಗರದಲ್ಲಿಯೂ ಕೂಡ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳ ಕಾರುಬಾರು. ಪ್ರಮುಖ ರಸ್ತೆಗಳು, ಪ್ರಮುಖ ಸರ್ಕಲ್ಗಳು, ಪ್ರಮುಖ ಏರಿಯಾಗಳು, ವಾಟರಿ ಟೌನ್ ರೋಡ್ ಸರ್ಕಲ್ನಲ್ಲಿ ಆಳವಾದ ಗುಂಡಿಗಳು. ಕಬ್ಬನ್ ಪಾರ್ಕು, ಕುಮಾರಕೃಪಾ, ಈಸ್ಟು, ಸ್ವಸ್ತಿಕ್ ಜಂಕ್ಷನ್ನು, ಇಲ್ಲೆಲ್ಲ ಹೋಗ್ರಿ, ಇಲ್ಲೆಲ್ಲ ನೋಡ್ರಿ. ಇವೆಲ್ಲ ಬೆಂಗಳೂರಿನ ಪ್ರಮುಖ ಸರ್ಕಲ್ಗಳು. ನಾವೇನು ಹೇಳ್ತಾ ಇದ್ದೀವಿ, ಇವೆಲ್ಲ ಬೆಂಗಳೂರಿನ ಪ್ರಮುಖ ಸರ್ಕಲ್ಗಳು. ಇವೆಲ್ಲ ವಿಜಿಲ್ಸ್ ಏನು ನೋಡ್ತಾ ಇದ್ದೀರಲ್ಲ ನೀವು, ದೃಶ್ಯಗಳನ್ನು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಅಲ್ಲೇ ಆಜುಬಾಜು ಇರೋಂಥವು. ನಾವೀಗೇನು ಪ್ರಮುಖ ಸರ್ಕಲ್ಗಳಂತ ಕೆಲವೊಂದಷ್ಟು ಸರ್ಕಲ್ಗಳ ಹೆಸರನ್ನು ಹೇಳಿದ್ವಲ್ಲ, ಇವೆಲ್ಲ ಹಿಂಗೆ ಇದ್ದಾವೆ. ಏನು ಮಾಡೋದು? ಎಷ್ಟು ಸರಿ ಸರ್ಕಾರದ ಗಮನ ಸೆಳೆದ್ರು ಸರ್ಕಾರಗಳು ಇವಕ್ಕೆ ಕಿವಿ ಕೊಡ್ತಾ ಇಲ್ಲ. ಒಂದು ರೀತಿ ಯಮಗುಂಡಿಗಳಂತೆ ಬಾಯಿ ತೆರೆದು ಕೂತಿರುವಂಥ ಗುಂಡಿಗಳ ಬಗ್ಗೆ ಸರ್ಕಾರಗಳಿಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಜನಸಾಮಾನ್ಯರ ಜೀವಕ್ಕೆ ಬೆಲೆಯೇ ಇಲ್ಲ ಸ್ವಾಮಿ. ರಿಯಾಲಿಟಿ ಚೆಕ್ ಇದು ನಮ್ಮದು. ಎಷ್ಟು ರಿಯಾಲಿಟಿ ಚೆಕ್ ಮಾಡಿದರೂ BBMP ಹಣೆ ಬರ ಇಷ್ಟೇ. ನೀವೆಷ್ಟೇ ಮಾಡಿದರೂ ನಾವು ಮಾಡೋದು ಮಾತ್ರ ಇಷ್ಟೇ ಅಂತಾರೆ BBMP ಅಧಿಕಾರಿಗಳು. ನಮಗೂ ಈ ರಸ್ತೆಗಳಿಗೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾರೆ. ಏನು ಮಾಡೋದು? ಸರ್ಕಾರಗಳು ಎಚ್ಚೆತ್ಕೊಳ್ತಾವೆ. ಇವತ್ತೇನೋ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹೋಗ್ತಾ ಇದ್ದಾರೆ, ಸಾಕಷ್ಟು ರಸ್ತೆಗಳಲ್ಲಿ ಓಡಾಡ್ತಾರೆ. ಅಟ್ಲೀಸ್ಟ್ ಮುಖ್ಯಮಂತ್ರಿಗಳ ಗಮನಕ್ಕೆ ಬರಲಿ. ಮಾಧ್ಯಮಗಳಲ್ಲಿ ಈ ರೀತಿ ಸುದ್ದಿಗಳು ಹೋದಾಗಾದರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ, BBMP ಎಚ್ಚೆತ್ಕೊಳ್ಳುತ್ತಾ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಅವ್ರಿಗಂತೂ ನಾಚಿಕೆ, ಮಾನ, ಮರ್ಯಾದೆ ಮೂರೂ ಬಿಟ್ಟೋರು ಅವರೆಲ್ಲ, ಏನೂ ಇಲ್ಲ. ನೀವೇನಾದರೂ ಹೇಳಿ, ನಾವೆಂತೂ ಹಿಂಗೇ ಇರೋದಂತಾರೆ.
ನೋಡಿ, ಏನು ಈ ರಸ್ತೆಗಳಲ್ಲಿ ಏನಾದರೂ ಸ್ವಲ್ಪ ಯಾಮಾರಿದರೆ ಸಾಕು, ಅಲ್ಲೇ ಬಿದ್ದು ಅಲ್ಲೇ ಪ್ರಾಣ ಕಳ್ಕೋಬೇಕು. ಎಷ್ಟೋ ಸರಿ ಗುಂಡಿಗಳನ್ನು ತಪ್ಪಿಸೋಕೋಗಿ ಬಸ್ ಚಕ್ರಕ್ಕೋ ಲಾರಿ ಚಕ್ರಕ್ಕೋ ಆಟೋ ಚಕ್ರಕ್ಕೋ ಸಿಲುಕಿ ಸಾವಾಗಿವೆ. ಅದೆಷ್ಟು ಜನ ಪರಸ್ಪರ ಸವಾರರ ಮಧ್ಯೆ ಗಲಾಟೆಗಳಾಗ್ತಾವೋ ಇದರಿಂದ. ಯಾಕೆಂದರೆ ಅಲ್ಲೆಲ್ಲೋ ಒಂದು ಗುಂಡಿ ಇರುತ್ತೆ, ಅವನೇನೋ ಮುಂದೆ ನೋಡಿದೆ ಹಿಂದೆ ನೋಡಿದೆ, ಸಡನ್ನಾಗಿ ಸೈಡಿಗೆ ತೊಗೊಂಡಾಗ ಇನ್ನೊಬ್ಬನಿಗೆ ಟಚ್ ಆಗುತ್ತೆ, ಅವನವನು ಹೊಡೆದಾಡ್ಕೊಳ್ತಾರೆ ಬಡದಾಡ್ಕೊಳ್ತಾರೆ. ಹೀಗೆ ನಾನಾ ರೀತಿಯ ಅವಾಂತರಗಳು, ಒಂದಾ ಎರಡ ಇಂಥ ಗುಂಡಿಗಳಿಂದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಸಹೋದ್ಯೋಗಿ ಹರ್ಷಿತಾ ಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಹರ್ಷಿತಾ ಪಾಟೀಲ್, ಈ ಬೆಂಗಳೂರಿನ ರಸ್ತೆಗಳಿಗೆ ಈ ಗುಂಡಿ ಮುಕ್ತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತಂದರೆ ಎಷ್ಟು ಸರಿ ಇಂಥ ರಿಯಾಲಿಟಿ ಚೆಕ್ ಮಾಡಿ ಎಚ್ಚರಿಸಿದರೂ ಕೂಡ ಮುಂಡಗೆ ಬಿದ್ದಿರುವಂಥ ಸರ್ಕಾರ ಅಧಿಕಾರಿಗಳು ಕಿವಿಗೊಡ್ತಾ ಇಲ್ಲ. ಈಗ ತಾವು ಒಂದಷ್ಟು ದೃಶ್ಯಗಳನ್ನು ರಿಯಾಲಿಟಿ ಚೆಕ್ ಮೂಲಕ ಕೊಟ್ಟಿದ್ದೀರಿ, ಇದೆಲ್ಲ ಯಾವ ರಸ್ತೆಗಳಲ್ಲಿ ಬರ್ತಕ್ಕಂಥ ಗುಂಡಿಗಳು, ಈ ಬಗ್ಗೆ ಇವತ್ತು ಮುಖ್ಯಮಂತ್ರಿ ರೌಂಡ್ಸ್ ಮಾಡ್ತಾ ಇದ್ದಾರೆ, ಗಮನ ಹರಿಸ್ತಾರಾ ಅಂತ ಹರ್ಷಿತಾ? ಎಸ್ ವಿಜಯ್ ಭಾಸ್ಕರ್, ಈಗ ಬೆಂಗಳೂರಿನಲ್ಲಿ ಏನಂತಂದ್ರೆ ರಾಜಧಾನಿ ಅಂತ ಹೇಳ್ತೀನಿ, ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ, ವೆಟಿಕನ್ ಸಿಟಿ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ಬೇಕು ಅಂತ ಹೇಳಿ ಕನಸು ಕೂಡ ಕಂಡಿದ್ದಾರೆ, ಬ್ರ್ಯಾಂಡ್ ಬೆಂಗಳೂರು ಕೂಡ ಮಾಡಕ್ ಹೋಗ್ತಿದ್ದಾರೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಮೇನ್ ಆಗಿ ಇರ್ಬೇಕಾಗಿರುವಂತ ಗುಂಡಿ ಮುಚ್ಚುವಂತ ಕೆಲಸಕ್ಕೆ ಮಾತ್ರ ಸರ್ಕಾರ ಆಗ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳಾಗ್ಲಿ ಮುಂದಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಇವಾಗ ಏನ್ ಫೇಮಸ್ ಅಂತ ಕೇಳಿದ್ರೆ ಗುಂಡಿಗಳೇ ಫೇಮಸ್ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಗುಂಡಿಗಳು ಬಾಯಿ ತೆರ್ಕೊಂಡಿದೆ. ಅದರಲ್ಲೂ ಕೂಡ ಈಗ ಕೆಲವು ಎರಡು ವಾರದಿಂದ ಕೂಡ ಮಳೆ ಆಗ್ತಾ ಇದೆ. ಆದ್ರೆ ಮಳೆ ಆಗ್ತಾ ಇರೋದ್ರಿಂದ ಎಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆಯೋ ಅಲ್ಲಿ ನೀರು ನಿಂತ್ಕೊಂಡು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇದಾವೆ. ಕಳೆದ ವಾರವಷ್ಟೇ ಎರಡು ಅಪಘಾತಗಳು ಕೂಡ ಸಂಭವಿಸಿ ಸಾವು ಕೂಡ ಸಂಭವಿಸಿದೆ. ಆದ್ರೆ ಇದನ್ನೆಲ್ಲ ಕೂಡ ಕಂದು ಕಾಣದಂತೆ ಅಧಿಕಾರಿಗಳಾಗಿರ್ಬೋದು, ಬಿ ಬಿ ಎಂ ಪಿ ಆಯುಕ್ತರು ಕೂಡ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಹೀಗೆ ಮೊನ್ನೆ ಕಳೆದ 4-5 ದಿನಗಳ ಹಿಂದೆ ಕೂಡ ಬಿ ಬಿ ಎಂ ಪಿ ಅವರು ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಮಳೆ ಆಗ್ತಾ ಇರೋ ಕಾರಣಕ್ಕಾಗಿ ಸಾಕಷ್ಟು ಗುಂಡಿಗಳು ಇದೆ, ಗುಂಡಿಗಳನ್ನ ಮುಚ್ಚಬೇಕು ಅಂತ ಹೇಳಿ ಕೂಡ ಮೀಟಿಂಗ್ ಮಾಡಿದ್ದಾರೆ. ಆದ್ರೆ ಮೀಟಿಂಗ್ ಮಾಡಿ ಕೂಡ ಯಾವುದೇ ರೀತಿಯಾಗಿ ಮುಚ್ಚುವಂತ ಕೆಲಸಕ್ಕೆ ಮಾತ್ರ ಮುಂದಾಗಿಲ್ಲ. ಈಗಾಗ್ಲೇ ಬೆಂಗಳೂರಿನಲ್ಲಿ 5,000 ಹೆಚ್ಚು ಗುಂಡಿಗಳು ಇದೆ ಅನ್ನೋದನ್ನ ಈಗಾಗ್ಲೇ ಆಯುಕ್ತರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಮುಚ್ಚೋಕೆ ಮಾತ್ರ ಮುಂದಾಗ್ತಾ ಇಲ್ಲ, ಮಳೆ ನಿಂತಾಗ ಮುಚ್ಚಿದೆ ಅನ್ನೋಂತ ಮಾತನ್ನ ಕೂಡ ಹೇಳ್ತಾರೆ. ಆದ್ರೆ ಯಾವುದೇ ರೀತಿಯಾಗಿ ಅಟ್ಲೀಸ್ಟ್ ಸೇಫ್ ಹಸಿರದ ಕೆಲಸ ಆದ್ರೂ ಮಾಡ್ಬೇಕು. ಯಾಕಂತಂದ್ರೆ ಈಗ ಮಳೆ ಆಗಿದೆ, ಕಳೆದ 15 ಕೂಡ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಅಲ್ಲಲ್ಲಿ ಗುಂಡಿಗಳು ನೀರು ನಿಂತ್ಕೊಂಡು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತದೆ. ನಾವು ರಿಯಾಲಿಟಿ ಚೆಕ್ ಕೂಡ ಮಾಡಿದ್ವಿ, ಸಾಕಷ್ಟು ಕಡೆಗಳಲ್ಲೂ ಕೂಡ ಬಾಯಿ ತೆರೆದುಕೊಂಡು ಕುಂತಿದೆ. ಅದರಲ್ಲೂ ಕೂಡ ಹೃದಯ ಭಾಗದ ಆಗಿರುವಂತಹ ಸಿಲಿಕಾನ್ ಸಿಟಿ ಹೃದಯ ಭಾಗ ಅಂತಾನೆ ಕೆ ಆರ್ ಮಾರ್ಕೆಟ್ ಹೇಳ್ತೀವಿ. ಕೆ ಆರ್ ಮಾರ್ಕೆಟ್ಗೆ ದಿನನಿತ್ಯ ಸಾಕಷ್ಟು ಜನರು ಕೂಡ ಬರ್ತಾರೆ, ಖರೀದಿಗಳಿಗಾಗಿರ್ಬಹುದು. ಮೂಮೆಂಟ್ ಕೂಡ ಇರುತ್ತೆ, ವಾಹನಗಳ ಮೂಮೆಂಟ್ ಕೂಡ ಸಾಕಷ್ಟು ಇರುತ್ತೆ, ಟ್ರಾಫಿಕ್ ಸಮಸ್ಯೆ ಕೂಡ ಅಲ್ಲಿ ಜಾಸ್ತಿ ಇರುತ್ತೆ. ಆದ್ರೆ ಇಂಥ ಮಳೆಗಾಲದಲ್ಲೂ ಕೂಡ ಸಾಕಷ್ಟು ಗುಂಡಿಗಳ ಅವಾಂತರದಿಂದ ಅಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬಿದ್ದು ಕಾಲು ಮುರ್ಕೊಂಡಿರುವಂತ ಘಟನೆಗಳು ಕೂಡ ನಡೆದಿವೆ, ವಾಹನಗಳು ಕೂಡ ಜಖಂ ಆಗಿರುವಂತ ಘಟನೆಗಳು ಕೂಡ ನಡೆದಿವೆ, ಪ್ರಾಣಹಾನಿ ಸಂಭವಿಸುವಂತ ಸಿಚುವೇಶನ್ ಕೂಡ ಇದ್ರು ಯಾವುದೇ ರೀತಿಯಾಗಿ ಕೇರ್ ಮಾಡದೆ ಬಿ ಬಿ ಎಂ ಪಿ ಅಧಿಕಾರಿಗಳಾಯ್ತು, ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಮಳೆ ಆಗುತ್ತೆ ಅಂತ ಮುಂಚೆ ಗೊತ್ತಿದ್ರು ಕೂಡ ಮುಂಚೆನೆ ಒಂದು ತಾತ್ಕಾಲಿಕವಾಗಿ ಯಾವುದೇ ರೀತಿಯಾಗಿ ಪರಿಹಾರವನ್ನ ಕೊಡ್ಬೇಕಾಗಿತ್ತು. ಆದ್ರೆ ಈಗ ಮಳೆ ಆಗ್ತಾ ಇರೋದ್ರಿಂದ ಇಲ್ಲಿ ಮಳೆಯ ನೆಪವನ್ನ ಹೇಳ್ಕೊಂಡು ಈಗ ಸುಮ್ಮನೆ ಕೂತಿದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಗುಂಡಿ ಮುಚ್ಚುವಂತ ಕೆಲಸಕ್ಕಂತೂ ಮುಂದಾಗ್ತಾ ಇಲ್ಲ. ಈಗಾಗ್ಲೇ ನಾವು ಶಿವಾಜಿನಗರ ಆಗಿರ್ಬೋದು, ಕೆಲವು ಏರಿಯಾಗಳಿಗೆ ನಾವು ರೌಂಡ್ಸ್ ಅನ್ನ ಮಾಡಿದ್ವಿ, ಶಿವಾಜಿನಗರ ಆಗಿರ್ಬೋದು, ಎಸ್ ಪಿ ರೋಡ್ ಆಗಿರ್ಬೋದು, ಹೀಗೆ ಕೆಲವು ರೋಡ್ಗಳಲ್ಲಿ ಸಾಕಷ್ಟು ಗುಂಡಿಗಳು ಬಾಯಿ ತೆರ್ಕೊಂಡು ಕೊಟ್ಟಿದ್ವಿ. ಎಂ ಎಸ್ ಸ್ವರೂಪಿಯಂತೆ ಗುಂಡಿಗಳು ರಸ್ತೆಗಳಲ್ಲಿ ಗುಂಡಿ ಇದೆಯೋ, ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನೋ ಅಂತ ಕನ್ಫ್ಯೂಷನ್ ಕೂಡ ಆಗುತ್ತೆ. ನಾವು ಕೂಡ ರಾಜನೀತಿಯಿಂದ ಸಾಕಷ್ಟು ಅಭಿಯಾನವನ್ನ ಕೂಡ ಮಾಡಿದ್ವಿ. ಹರ್ಷಿತಾ, ಈಗ ಕೊನೆಗೆ ನಾವು ರಿಯಾಲಿಟಿ ಚೆಕ್ ಮಾಡೋದಲ್ಲ, ಅವ್ರಿಗೆ ಒಂದ್ಸರಿ ಯಾವ್ದೋ ಗಿನ್ನಿಸ್ ಬುಕ್ ರೆಕಾರ್ಡು ಅಥವಾ ಲಿಮ್ಕಾ ಬುಕ್ ಆಫ್ ರೆಕಾರ್ಡು ರೆಕಾರ್ಡ್ಸ್ ಕೊಡಿಸ್ಬೇಕಾಗಿದೆ ಈ ಗುಂಡಿಗಳನ್ನ ಕೌಂಟ್ ಮಾಡಿ. ಹೌದು ವಿಜಯ್ ಭಾಸ್ಕರ್, ನಿಜ ನೀವ್ ಹೇಳೋದು ನಿಜವು. ಯಾಕಂತಂದ್ರೆ ಇಷ್ಟೆಲ್ಲ ಇದ್ರು ಬೇಸಿಕ್ ಫೆಸಿಲಿಟಿ ಕೊಡೋಕೆ ಆಗದೆ ಇರುವಂತ ಬಿ ಬಿ ಎಂ ಪಿ ಅಧಿಕಾರಿಗಳು ಅದೇನ್ ಏನ್ ಕೆಲಸ ಮಾಡ್ತಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗಾಗ್ಲೇ ಸಾಕಷ್ಟು ಟ್ವೀಟ್ ಗಳ ಮೂಲಕ ವಾರ್ ಕೂಡ ಆಗಿದೆ. ಯಾಕಂದ್ರೆ ಗುಂಡಿಗಳಲ್ಲಿ ಈಗ ಸಿಲಿಕಾನ್ ಸಿಟಿ ಈಗ ಗುಂಡಿಗಳ ನಗರಿ ಆಗ್ತಾ ಇದೆ, ಇದಕ್ಕೆ ನೀವು ಬುಕ್ ಆಫ್ ದಿ ರೆಕಾರ್ಡ್ ಅಲ್ಲಿ ಕೂಡ ಹೆಸರು ಮಾಡ್ಕೋಬಹುದು ಅನ್ನೋಂಥದ್ದು ಕೂಡ ಈಗಾಗ್ಲೇ ಸಾಕಷ್ಟು ಟ್ವೀಟ್ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಬಿ ಬಿ ಎಂ ಪಿ ಅಧಿಕಾರಿಗಳು ಇಷ್ಟು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅರ್ಥವಾಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಹರ್ಷಿತಾ.
ನೋಡೋಣ. ಇವತ್ತು ಮುಖ್ಯಮಂತ್ರಿಗಳು ರೌಂಡ್ಸ್ ಹೋಗ್ತಾ ಇದ್ದಾರೆ, ರೌಂಡ್ಸ್ ಹೋಗ್ದಂಥ ಸಂದರ್ಭದಲ್ಲಾದರೂ ಅವ್ರ ಗಮನಕ್ಕೆ ಬಂದು ಅಟ್ಲೀಸ್ಟ್ ಜನರಿಗೆ ಮುಕ್ತಿ ಕೊಡ್ತಾರಾ ಈ ಗುಂಡಿಗಳಿಂದ ಅಂತ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ, ನೀವು ಈ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಿ ಅಟ್ಲೀಸ್ಟ್ ಇವತ್ತು ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂಥ ಪ್ರಯತ್ನ ಆಗ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಈ ಗುಂಡಿಗಳ ಗಂಡಾಂತರದಿಂದ ಪಾರಾಗಬೇಕು ರಾಜಧಾನಿಯ ಜನತೆ, ಅದೊಂದೇ ನಮ್ಮ ಸದುದ್ದೇಶ. ಅದು ಯಾವಾಗ ಈಡೇರುತ್ತೋ, ಅದು ಯಾವಾಗ ಫಲಿಸುತ್ತೋ ಗೊತ್ತಿಲ್ಲ, ಕಾದು ನೋಡೋಣ. ಮತ್ತಷ್ಟು ಅಪ್ಡೇಟ್ಸ್